ಸ್ನೇಹಿತರೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಆದ್ರೆ ಈ ಪ್ರಪಂಚದಲ್ಲಿ ಕೆಲವು ವಿಚಿತ್ರ ಸ್ವಿಮ್ಮಿಂಗ್ ಪೂಲ್ ಗಳಿವೆ ಈ ವಿಡಿಯೋದಲ್ಲಿ ಅಂತಹ ವಿಚಿತ್ರ ಸ್ವಿಮ್ಮಿಂಗ್ ಪೂಲ್ ಗಳನ್ನು ನೋಡೋಣ ದ ಕೇಜ್ ಆಫ್ ಡೆತ್ ಕ್ರೋಕೋಸೋರಸ್ ಕೇವ್ ಪೂಲ್ ಅನ್ನು ಸಾಮಾನ್ಯವಾಗಿ ದ ಕೇಜ್ ಆಫ್ ಡೆತ್ ಅಂತಾನೇ ಕರೀತಾರೆ ಇದು ಇರದು ಆಸ್ಟ್ರೇಲಿಯಾದಲ್ಲಿ ಇದರೊಳಗೆ ಸುಮಾರು 200 ಬೇರೆ ಬೇರೆ ತಳಿಯ ಮೊಸಳೆಗಳನ್ನು ಈಜಲು ಬಿಡಲಾಗಿರುತ್ತೆ ಇದರೊಳಗೆ ಒಂದು ಚಿಕ್ಕ ಗಾಜಿನ ಪಂಜರದಲ್ಲಿ ಮನುಷ್ಯರು ಈಜಬೇಕು ಅದೆಷ್ಟು ಧೈರ್ಯ ಮಾಡಿ ಇಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ನಿಮಗೆ ಏನಾದರೂ ಚಾನ್ಸ್ ಸಿಕ್ಕರೆ ಇಲ್ಲಿ ಸ್ವಿಮ್ ಮಾಡ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಸ್ಕೈಸ್ಕ್ರೈಪರ್ ಪೂಲ್ ಸ್ಕೈಸ್ಕ್ರೈಪರ್ ಗಳು ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ಗೊತ್ತಾಗಿದೆ ಆದರೆ ಅದರ ತುತ್ತ ತುದಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಹೇಗಿರುತ್ತೆ 42 ಮಹಡಿಯ ಮೇಲೆ ಗಾಜಿನಿಂದ ಮಾಡಲ್ಪಟ್ಟ ಈ ಪೂಲ್ ನಲ್ಲಿ ಸ್ವಿಮ್ ಮಾಡೋದು ಅಂದ್ರೆ ಗಾಳಿಯಲ್ಲಿ ತೇಲಿದಂತೆ ಆಗ್ತಾ ಇರುತ್ತೆ ಆದರೆ ಹೈಟ್ ಅಂದ್ರೆ ಭಯ ಇರೋರು ಇಂತ ಕಡೆ ಈಜೋದು ತುಂಬಾನೇ ಕಷ್ಟ ಡೀಪೆಸ್ಟ್ ಪೂಲ್ ಇನ್ ದಿ ವರ್ಲ್ಡ್ ಇದು ಇರದು ಬೆಲ್ಜಿಯಂ ನಲ್ಲಿ ಇದು ವಿಶ್ವದಲ್ಲೇ ಅತ್ಯಂತ ಆಳವಾದ ಪೂಲ್ ಅಂತ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ ಸುಮಾರು 113 ಅಡಿ ಆಳವಾಗಿದೆಯಂತೆ ಈ ಸ್ವಿಮ್ಮಿಂಗ್ ಪೂಲ್ ದ ಕ್ರೇಟರ್ ಯಾವತ್ತಾದರೂ ಜ್ವಾಲಾಮುಖಿಯೊಂದಿಗೆ ಈಜುವುದರ ಬಗ್ಗೆ ಕಲ್ಪನೆ ಮಾಡ್ಕೊಂಡಿದ್ರಾ ಇಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿ 70 ಅಡಿ ಆಳದ ಸಿಂಕ್ ಹೋಲ್ ಇದೆ ಹಾಗೂ ಈ ನೀರು ಯಾವಾಗಲೂ ನ್ಯಾಚುರಲ್ ಆಗಿ ಬಿಸಿಯಾಗಿರುತ್ತಂತೆ ವರ್ಷವಿಡೀ ಇಲ್ಲಿ ಬಿಸಿ ನೀರೇ ಇರುತ್ತದೆ ಸೋ ಎಲ್ಲಾ ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ನೀರು ಸಾಮಾನ್ಯವಾಗಿ ತಣ್ಣಗಿರುತ್ತೆ ಆದರೆ ಈ ನೀರು ಬಿಸಿಯಾಗಿರುವ ಕಾರಣ ಇದೊಂದು ರೀತಿಯ ಹೊಸ ಅನುಭವವನ್ನ ನೀಡಬಹುದು ಪೂಲ್ ಇಲ್ಯೂಷನ್ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತುಂಬಾ ಜನರಿದ್ದಾರೆ ಅನ್ನುವಂತೆ ಇಲ್ಯೂಷನ್ ಬರುತ್ತೆ ಆರ್ಟಿಸ್ಟ್ ಲಿಯೋನಾರ್ಡೋ ಎಂದ್ರಿಚ್ ಅವರು ಈ ಇಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಇದರೊಳಗೆ ಹೋದ್ರೆ ಯಾವುದೇ ಡಿಫರೆನ್ಸ್ ಅನ್ನು ಗುರುತಿಸಲು ಸಾಧ್ಯವಿಲ್ಲವಂತೆ ಅದರೊಳಗೆ ಇರೋದೆಲ್ಲ ನಿಜವೇ ಎನ್ನುವಂತೆ ಗೋಚರಿಸುತ್ತೆ ಆದರೆ ಅದ್ಯಾವುದು ನಿಜವಲ್ಲ ಇದಿಷ್ಟು ವಿಶ್ವದ ಕೆಲವು ವಿಚಿತ್ರ ಸ್ವಿಮ್ಮಿಂಗ್ ಪೂಲ್ಗಳು ಇದರಲ್ಲಿ ನಿಮ್ಮ ಫೇವರಿಟ್ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ